ಶಿಕ್ಷಣದ ಕಾಯ್ದೆಗಳು ಕಾಲಘಟ್ಟಕ್ಕೆ ಅನುಗುಣವಾಗಿ ಯಾಕೆ ಬದಲಾಗಬೇಕು ನಮಗೀಗಾಗಲೇ ಗೊತ್ತಿದೆ ಪ್ರತಿ ಹಂತದಲ್ಲೂ ಕೂಡ ಕೆಲವಾರು ವರ್ಷಗಳಿಗೊಮ್ಮೆ ನಮ್ಮ ಶಿಕ್ಷಣದ ಕಾಯ್ದೆಗಳು ಬದಲಾಗ್ತಾ ಇರುತ್ತೆ ಹಾಗಾದರೆ ಈ ಶಿಕ್ಷಣದ ಕಾಯ್ದೆಗಳು ಕಾಲಘಟ್ಟಕ್ಕೆ ಅನುಗುಣವಾಗಿ ಯಾಕೆ ಬದಲಾಗಬೇಕು ನಾವು ಇದನ್ನು ಯೋಚನೆ ಮಾಡಿದ್ರೆ ನಮಗೆ ಸಿಗುವಂತಹ ಮೊದಲನೇ ಕಾರಣವೇ ನಮ್ಮ ಸಮಾಜದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ ಗಮನಿಸ್ಬೋದು ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಸ್ವತಂತ್ರದಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಈ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿವರೆಗೆ ನಮ್ಮ ಸಮಾಜದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ ನಮ್ಮ ಕಣ್ಮುಂದೇನೇ ಇದೆ ಇಲ್ಲಿ ನೋಡ್ಬೋದು ಒಬ್ಬರು ಟೀಚರ್ ಇದ್ದಾರೆ ಏನು ಮಾಡ್ತಿದಾರಪ್ಪ ಅಂದರೆ ತನ್ನ ತರಗತಿ ನಿರ್ವಹಣೆಯನ್ನು ಮೇಲೆ ಮಕ್ಳಿಗೆ ಹೇಳ್ತಾ ಇದ್ದಾರೆ ನಾವು ಡೋಂಟ್ ಫರ್ಗೆಟ್ ಟು ಗೋ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ರೇಟ್ ಟು ಡೇಸ್ ಲೆಸನ್ ಪ್ಲ್ಯಾನ್ ಅಂತ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಇವತ್ತು ನಮ್ಮ ಸಮಾಜದ ಅವಿಭಾಜ್ಯ ಅಂಗ ಆಗಿ ಹೊರಹೊಮ್ಮ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಬರೀ ಇಷ್ಟೇ ಅಲ್ಲ ಸಮಾಜದಲ್ಲಿ ಬೇರೆ ರೀತಿಯಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಕಾಲಕಾಲಕ್ಕೆ ಶಿಕ್ಷಣದ ಕಾಯ್ದೆಗಳು ಬದಲಾಗ್ತಾನೆ ಇರಬೇಕಾಗತ್ತೆ ನಾವು ಗಮನಿಸದೇ ಆದರೆ ನಮಗೆ ಪಠ್ಯಕ್ರಮ ಬಹಳ ಮುಖ್ಯ ಕರೆಕ್ಟು ನಿಜ ಹಾಗಾದರೆ ಈ ಪಠ್ಯಕ್ರಮ ಹೇಗೆ ರಚಿತ ಆಗಿದೆ ಅನ್ನೋದನ್ನು ನಾವು ಗಮನಿಸಿದ್ದೇ ಆದರೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆಗಿರ್ತಕ್ಕಂತಹ ರಾಷ್ಟ್ರೀಯ ನೀತಿಗಳನ್ನು ಹೊಂದಿದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರೀಯ ನೀತಿಗಳು ಬದಲಾವಣೆ ಯಾವ ಹೇಗಾಗುತ್ತಪ್ಪ ಅಂದರೆ ಸಮಾಜದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನ ಗಮನಿಸಿ ದೇಶದ ಪ್ರಗತಿ ಮತ್ತು ದೇಶದ ದೇವದ್ದೇಶಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಶಿಕ್ಷಣದ ಕಾಯ್ದೆಗಳನ್ನು ರೂಪಿಸ್ಲಾಗತ್ತೆ ಈ ಶಿಕ್ಷಣದ ಕಾಯ್ದೆಗಳನ್ನು ರೂಪ ಇಟ್ಕೊಂಡು ಅಥವಾ ಅದನ್ನು ಬೇಸಾಗಿಟ್ಕೊಂಡು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟುಗಳನ್ನು ರಚನೆ ಮಾಡಲಾಗುತ್ತೆ ಈಗಾಗಲೇ ನಾವು ಸ್ವತಂತ್ರ ನಂತರ ನಾಲ್ಕು ಪಟ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟುಗಳನ್ನು ನಾವೀಗಾಗಲೇ ಗಮನಿಸಿದ್ದೀವಿ ಅದರಲ್ಲೂ ಕೂಡ ಎರಡು ಸಾವಿರದ ಐದನೇ ಇಸ್ವಿಯ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಸಮಗ್ರ ಮಾಹಿತಿ ಈಗಾಗಲೇ ಗೊತ್ತೇ ಇದೆ ಈಗಾಗಲೇ ನ್ಯೂ ಎಜುಕೇಷನ್ ಪಾಲಿಸಿ ಹೊಸ ಶಿಕ್ಷಣ ನೀತಿ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರ ಡ್ರಾಫ್ಟ್ ಕಾಪಿ ಆಗಿದೆ ಇನ್ನೇನು ಅದು ಆಚರಣೆಗೆ ಬರೋ ಹಂತದಲ್ಲಿದೆ ಅಂದರೆ ಮುಂದಿನ ವರ್ಷ ಅಥವಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯಷ್ಟೊತ್ತಿಗೆ ಮತ್ತೊಂದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಬರಲೇಬೇಕಾಗತ್ತೆ ಅದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ ಹೊಸ ಶಿಕ್ಷಣ ನೀತಿಯ ಮೇಲೆ ನಿಂತಿರುತ್ತೆ ಆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ನಮಗೆ ಏನೆಲ್ಲ ಅಂಶಗಳನ್ನು ತಿಳಿಸುತ್ತೆ ಅದನ್ನು ಇಟ್ಸ್ಕೊಂಡೆ ನಾವು ಶಾಲಾ ಪಠ್ಯಕ್ರಮವನ್ನು ರಚನೆ ಮಾಡಲಾಗುತ್ತೆ ಈ ಶಾಲಾ ಪಠ್ಯಕ್ರಮ ಅಂದ ತಕ್ಷಣ ನಿಮಗೆ ಗೊತ್ತಿದೆ ಔಪಚಾರಿಕವಾಗಿ ಅನೌಪಚಾರಿಕವಾಗಿ ತರಗತಿಯಲ್ಲಿ ನಡೀತಬೇಕಾಗಿರ್ತಕ್ಕಂತಹ ಎಲ್ಲ ಮಾರ್ಗೋಪಾಯಗಳು ಕಾರ್ಯತಂತ್ರಗಳನ್ನು ಸೂಚಿಸ್ತಕ್ಕಂತಹ ಒಂದು ದಾಖಲೆ ಮತ್ತು ನಮಗೆ ನಮ್ಮ ಶಾಲಾ ದಿನಗಳಲ್ಲಿ ಶಾಲಾ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿರ್ವಹಿಸಬೇಕಾಗಿರ್ತಕ್ಕಂತಹ ದಿಕ್ಸೂಚಿ ಇದು ಇದು ನಮಗೆ ತೋರಿಸ್ಕೊಡುತ್ತೆ ಯಾವ ದಿಕ್ಕಿನಲ್ಲಿ ನಾವು ನಡಿಬೇಕು ಅಂತ ಈ ಪಠ್ಯಕ್ರಮ ಅನ್ನೋದು ಎಷ್ಟು ಮುಖ್ಯ ಅಂದರೆ ಎಷ್ಟೋ ಒಂದು ಸಂದರ್ಭಗಳಲ್ಲಿ ನಾವು ಅಂದ್ಕೊಳ್ತೀವಿ ಆ ಪಠ್ಯಕ್ರಮಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಪಠ್ಯಪುಸ್ತಕ ಕೇಂದ್ರಿತ ಆಗಿರ್ತಕ್ಕಂತಹ ತರಗತಿಗಳನ್ನು ಪಠ್ಯಕ್ರಮದ ಕಡೆಗೆ ನಾವು ಚಲಿಸಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತೇ ಇದೆ ಹಾಗಾಗಿ ಪಠ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ ಈ ಪಠ್ಯಕ್ರಮ ನಮಗೆ ಕೆಲವು ಬಹಳ ಉತ್ತಮವಾಗಿರ್ತಕ್ಕಂತಹ ಅಂಶಗಳನ್ನು ತಿಳಿಸಿದ್ದೇ ಆಗಿದ್ರೂ ಕೂಡ ನಮಗೆ ಯಾವ ತರಗತಿಗೆ ಏನನ್ನು ಹೇಳಬೇಕು ಯಾವ ವಿಷಯವೊಂದಲ್ಲಿ ಯಾವುದನ್ನು ಕಲಿಸ್ಬೇಕು ಎಷ್ಟು ಕಲಿಸ್ಬೇಕು ಯಾವಾಗ ಕಲಿಸ್ಬೇಕು ಅನ್ನುವಂತಹ ಮಾರ್ಗದರ್ಶಿಗಳು ನಮಗೆ ಬೇಕಾಗಿರುತ್ತೆ ಹಾಗಾಗಿ ನಮಗೆ ಪಠ್ಯವಸ್ತುವಿನ ಅವಶ್ಯಕತೆ ಇದೆ ಪಠ್ಯವಸ್ತು ಏನು ಹೇಳುತ್ತಪ್ಪ ಅಂದರೆ ಯಾವ ತರಗತಿಗೆ ಯಾವ ವಿಷಯವನ್ನು ಎಷ್ಟು ಪ್ರಮಾಣದಲ್ಲಿ ತಿಳಿಸ್ಬೇಕು ಇದು ಕಾಗ್ನೆಟಿವ್ ಲೆವೆಲ್ ಅಂತ ನಾವೇನು ಹೇಳ್ತೀವಿ ಮಕ್ಕಳ ಒಂದು ಕಾಗ್ನೆಟಿವ್ ಲೆವೆಲನ್ನು ನೋಡಿಕೊಂಡು ಈ ಪಠ್ಯವಸ್ತುವನ್ನು ರಚನೆ ಮಾಡಲಾಗುತ್ತೆ ಈ ಪಠ್ಯವಸ್ತುವನ್ನು ಗಮನದಲ್ಲಿರಿಸಿ ನಾವು ಪಠ್ಯಪುಸ್ತಕಗಳನ್ನು ರಚನೆ ಮಾಡಲಾಗಿದೆ ಈ ಪಠ್ಯಪುಸ್ತಕಗಳು ಇವತ್ತಿನ ಕಾಲದಲ್ಲಿ ನೀವು ಗಮನಿಸಿರ್ಬೋದು ನಮ್ಮ ಪಠ್ಯಪುಸ್ತಕಗಳು ಹೇಗಿದೆಯಪ್ಪ ಅಂದರೆ ಪಠ್ಯಪುಸ್ತಕಗಳು ಇಂಟರಾಕ್ಟಿವ್ ಆಗಬೇಕು ಅನ್ನೋದೇ ಬಹಳ ಮುಖ್ಯ ಉದ್ದೇಶ ಹಾಗಾಗಿ ಇವತ್ತಿನ ಕಾಲದಲ್ಲಿ ನಾವು ಎನರ್ಜೈಸ್ಡ್ ಟೆಕ್ಸ್ಟ್ ಬುಕ್ಗಳನ್ನ ನೋಡಿದ್ದೀವಿ ಅದರಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗಳು ಬಂದಿದೆ ಅದನ್ನು ಸ್ಕ್ಯಾನ್ ಮಾಡ್ತಾ ಅನೇಕ ಪ್ರಶ್ನೆಗಳು ಚಟುವಟಿಕೆಗಳು ಪ್ರಯೋಗಗಳನ್ನು ಗಮನಿಸ್ಬೋದು ಕೂಡ ಬಹಳ ಮುಖ್ಯವಾಗಿ ಬದಲಾವಣೆಯನ್ನು ನೀವು ಗಮನಿಸ್ತಾ ಇದ್ದೀವಿ ಈಗ ಪಠ್ಯ ಪುಸ್ತಕ ಆದ ತಕ್ಷಣ ನಮಗೆ ಬಹಳ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಕ ಸಹಾಯಕ ವಸ್ತುಗಳು ಅಂದರೆ ಶಿಕ್ಷಕ ಸಹಾಯ ವಸ್ತುಗಳು ಅಂದರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ ನೀವು ಅಂದ್ಕೊಂಡಿದ್ರು ಕೂಡ ಅದು ಒಂದು ಭಾಗ ಆಗಿದ್ರು ಇನ್ನೊಂದು ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ಸಾಮರ್ಥ್ಯಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ಸಹಾಯಕ ವಸ್ತುಗಳನ್ನು ಅಂದರೆ ತರಬೇತಿ ಮಾಡ್ಯೂಲ್ಗಳನ್ನು ಸಂಚಿಕೆಗಳನ್ನು ರಚಿಸೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಉದಾಹರಣೆಗೆ ಮೌಲ್ಯಮಾಪನದಲ್ಲಿ ಏನಾದರೂ ಒಂದು ಬದಲಾವಣೆ ಆಯಿತು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕ ಸಾಹಿತ್ಯಗಳು ಅದರ ದೃಷ್ಟಿಕೋನಗಳು ಅದರ ದೇಹೋದ್ದೇಶಗಳು ಅದರ ನಿರ್ವಹಣೆ ದಾಖಲೀಕರಣ ಇದಕ್ಕೆ ಸಂಬಂಧಪಟ್ಟಂತಹ ಪೂರಕ ಸಾಹಿತ್ಯದ ಅವಶ್ಯಕತೆ ಮತ್ತು ಮಾರ್ಗದರ್ಶನಕ್ಕೆ ಬೇಕಾಗಿರ್ತಕ್ಕಂತಹ ತರಬೇತಿಗಳ ವಿನ್ಯಾಸವೂ ಕೂಡ ಮಾಡಬೇಕಾಗುತ್ತೆ ಆ ಎಲ್ಲ ದೃಷ್ಟಿಕೋನಗಳನ್ನ ಇಟ್ಕೊಂಡು ತಯಾರಿಸ್ತಕ್ಕಂಥದ್ದೇ ಶಿಕ್ಷಕ ಸಹಾಯಕ ವಸ್ತುಗಳಾಗಿದೆ ಈ ಶಿಕ್ಷಕ ಸಹಾಯ ವಸ್ತುಗಳಿಂದ ಮತ್ತೆ ಈ ಮೇಲ್ಕಂಡ ಎಲ್ಲ ಏನು ಪಠ್ಯಕ್ರಮ ಚೌಕಟ್ಟು ಪಠ್ಯಕ್ರಮ ಪಠ್ಯವಸ್ತು ಪಠ್ಯಪುಸ್ತಕ ಇದೆ ಹಾಗೂ ಈ ಎಲ್ಲ ಅಂಶಗಳು ಮತ್ತು ಸಮಾಜದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಲಿಕಾ ಫಲಗಳನ್ನು ಲರ್ನಿಂಗ್ ಇಂಡಿಕೇಟರ್ಸ್ನ ನಿರ್ಧಾರ ಮಾಡಲಾಗುತ್ತೆ ಈ ಲರ್ನಿಂಗ್ ಇಂಡಿಕೇಟರ್ಸ್ ಏನು ಮಾಡ್ತಪ್ಪ ಅಂದರೆ ನಮ್ಮ ತರಗತಿ ನಿರ್ವಹಣೆಯಲ್ಲಿ ಯಾವ ಲರ್ನಿಂಗ್ ಇಂಡಿಕೇಟರ್ಸ್ಗೆ ಏನೆಲ್ಲ ಚಟುವಟಿಕೆಗಳನ್ನು ರೂಪಿಸಬೇಕು ಎಂಬತಕ್ಕಂತಹ ಮಾರ್ಗೋಪಾಯಗಳನ್ನು ಶಿಕ್ಷಕರು ಮತ್ತು ತರಗತಿ ನಿರ್ವಹಣೆಯ ಸಂದರ್ಭದಲ್ಲಿ ಅದನ್ನು ಅನುಕೂಲಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ಕಾರ್ಯತಂತ್ರಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಶಿಕ್ಷಕರಿಗೆ ಬಹಳ ಸಹಾಯ ಆಗತ್ತೆ ನಮಗೀಗಾಗಲೇ ಗೊತ್ತಿದೆ ಎನ್ ಸಿ ಎಫ್ ಎರಡು ಸಾವಿರದ ಐದು ಅನೇಕ ಮಾರ್ಗದರ್ಶಿ ತತ್ವಗಳನ್ನ ಕೊಟ್ಟಿದೆ ಅದರಲ್ಲಿ ಮೊದಲನೇದಾಗಿ ನಿಮೀಗಾಗಲೇ ತಿಳಿದಿರೋ ಹಾಗೆ ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನಕ್ಕೆ ಸಂಬಂಧೀಕರಿಸೋದು ಬಾಯಿಪಾಠ ಮಾಡುವ ವಿಧಾನಗಳಿಂದ ಕಲಿಕಾ ಪ್ರಕ್ರಿಯೆಯನ್ನು ಬೇರೆಯಾಗಿಸಿ ಅನುಭವಾತ್ಮಕ ಕಲಿಕೆಗೆ ಹೆಚ್ಚು ಅವಕಾಶಗಳನ್ನು ಕೊಡೋದು ಆಮೇಲೆ ನಿಮಗಾಗಲೇ ಗೊತ್ತಿದೆ ಪರೀಕ್ಷೆಗಳನ್ನು ನಮ್ಯಗೊಳಿಸಿ ಅಂತ ಹೇಳಿದ್ದಾರೆ ಪರೀಕ್ಷೆಗಳನ್ನ ನಮ್ಯಗೊಳಿಸೋದ್ರಿಂದನೇ ಈಗಾಗಲೇ ನಮಗೆ ಫಾರ್ಮೆಟಿವ್ ಅಸೆಸ್ಮೆಂಟ್ಗಳು ಕಲಿಕೆಗಾಗಿ ಮೌಲ್ಯಮಾಪನ ಎಂಬತಕ್ಕಂತಹ ಅದು ಬಂದಿದೆ ರೂಪಣಾತ್ಮಕ ಮೌಲ್ಯಮಾಪನಗಳನ್ನ ಮಾಡೋ ಮುಖಾಂತರ ಮಗುವಿನ ಕಲಿಕೆಗೆ ನಾವು ಸಹಾಯವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಕೊಂಡಿದ್ದೀವಿ ಅಷ್ಟೇ ಅಲ್ಲ ಪಠ್ಯಕ್ರಮವನ್ನು ಪಠ್ಯ ಪುಸ್ತಕಕ್ಕಿಂತ ಮೀರಿ ನೋಡಿ ಅಂತ ಈಗಾಗಲೇ ನಾವು ಹಿಂದಿನ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡಿದಾಗೆ ಪಠ್ಯಪುಸ್ತಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡದೆ ಪಠ್ಯಕ್ರಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಿ ಅಂತ ಹೇಳಿ ಎನ್ ಸಿ ಎಫ್ ಎರಡು ಸಾವಿರದ ಐದು ತನ್ನ ಮಾರ್ಗದರ್ಶಿ ತತ್ವಗಳಲ್ಲಿ ನಮಗೆ ತಿಳಿಸಿದೆ ಕೊನೆಯದಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪರಸ್ಪರ ಶ್ರದ್ಧೆ ಮತ್ತು ಕಾಳಜಿಯನ್ನು ಬೆಳೆಸೋದು ಕೂಡ ಎನ್ ಸಿ ಎಫ್ ಎರಡು ಸಾವಿರದ ಐದು ಮಾರ್ಗದರ್ಶಿ ತತ್ವದ ಬಹಳ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಆಗಿದೆ ಹಾಗಾದರೆ ಪಠ್ಯಕ್ರಮ ಅಂದ್ರೇನು ಪಠ್ಯಕ್ರಮದ ರಚನೆ ಹೇಗೆ ಅನ್ನೋದನ್ನೇ ನೋಡೋದಾದರೆ ಪಠ್ಯಕ್ರಮ ಶಿಕ್ಷಣದ ಗುರಿಗಳನ್ನು ಅನುಷ್ಠಾನಗೊಳಿಸಲು ರೂಪಿಸಿರ್ತಕ್ಕಂತಹ ಅಥವಾ ಆಯೋಜಿಸಿರ್ತಕ್ಕಂತಹ ಚಟುವಟಿಕೆಗಳ ಗುಂಪು ಅಂತ ಕೇಳ್ಬೋದು ಇಟ್ಸ್ ಎ ಕ್ಲಸ್ಟರ್ ಆಫ್ ಆಕ್ಟಿವಿಟೀಸ್ ಅಂತ ನಾವು ಕರಿತಾ ಹೋಗ್ತೀವಿ ನೀವು ಅಲ್ಲಿ ಚಿತ್ರದಲ್ಲಿ ನೋಡ್ಬೋದು ಮಕ್ಕಳು ಆಟ ಆಡ್ತಾ ಇದ್ದಾರೆ ಚಟುವಟಿಕೆಗಳ ಮುಖಾಂತರ ಕಲಿತಾರೆ ಇದು ಏನನ್ನು ತಿಳಿಸುತ್ತಪ್ಪ ಪಠ್ಯಕ್ರಮ ಅಂದರೆ ಏನನ್ನು ಕಲಿಸಬೇಕು ಮತ್ತು ಕಲಿಕಾರ್ಥಿಗಳಲ್ಲಿ ಬಳಸ್ಬೋದಾಗಿರ್ತಕ್ಕಂತಹ ಜ್ಞಾನ ಯಾವುದು ಕೌಶಲಗಳು ಯಾವುದು ಮತ್ತು ಪರಿವರ್ತನೆಗಳನ್ನು ಅದು ಒಳಗೊಂಡಿರ್ತಕ್ಕಂಥದ್ದು ಈ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನೋಡಿದ್ರೆ ಇದು ವಿಷಯ ವಿಧಾನ ಸಾಮಗ್ರಿ ಮತ್ತು ಮೌಲ್ಯಮಾಪನದ ಆಯ್ಕೆಯ ಬಗ್ಗೆನೂ ಕೂಡ ಕುಲಂಕುಷವಾಗಿರ್ತಕ್ಕಂತಹ ವಿಚಾರಗಳನ್ನ ತಿಳಿಸಿದ್ರೆ ಪಠ್ಯವಸ್ತು ಪಠ್ಯಪುಸ್ತಕ ಮತ್ತು ಇತರ ಕಲಿಕಾ ಸಾಮಗ್ರಿಗಳು ಅಷ್ಟೇ ಅಲ್ಲ ಪೆಡಗೋಜಿ ಮತ್ತು ಎವಾಲ್ಯೂಯೇಷನ್ ಅಂತ ಕರಿತೀವಲ್ಲ ಅಂದರೆ ಪೆಡಗೋಜಿ ಶಿಕ್ಷಣ ಶಾಸ್ತ್ರ ಮತ್ತು ಮೌಲ್ಯಾಂಕನಗಳನ್ನು ಕೂಡ ಪಠ್ಯಕ್ರಮ ನಮಗೆ ನಿರ್ದೇಶನಗಳನ್ನು ಕೊಡ್ತಾ ಹೋಗುತ್ತೆ